ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗಾಗಲೇ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ನ ಹೊಸ ರೆಕ್ರೂಟ್ಮೆಂಟ್ ಕಾಲ್ ಆಗಿತ್ತು ಅದು ನಲವತ್ನಾಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ವೆಕೆನ್ಸಿಸ್ಗಳು ಇತ್ತು ಇದಕ್ಕೆ ನೀವು ಆಲ್ರೆಡಿ ಅಪ್ಲೈಯನ್ನ ಮಾಡಿದೀರ ಹಾಗೆ ಈಗ ನೀವು ಒಂದು ರಿಸಲ್ಟ್ ಅನ್ನ ಸಹ ವೇಟ್ ಮಾಡ್ತಾ ಇದ್ದೀರಾ ಹಾಗೆ ಈ ಒಂದು ರಿಸಲ್ಟ್ಗೆ ಸಂಬಂಧಿಸಿದಂತೆ ಎರಡು ಮುಖ್ಯವಾದಂತಹ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ಎರಡು ಅಪ್ಡೇಟ್ಗಳು ಕ್ಯಾಂಡಿಡೇಟ್ ಆದಂತಹ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಬಹಳಷ್ಟು ಉಪಯುಕ್ತವಾಗ್ತದೆ ಈಗ ನೀವು ಮಾಡ್ತಾ ಇರುವಂತಹ ತಪ್ಪುಗಳನ್ನು ಏನು ಅಂತ ಹೇಳಿದರೆ ಸರಿ ಮಾಡುವಂತಹ ಕಾರ್ಯವನ್ನು ಸಹ ಈ ಎರಡು ಅಪ್ಡೇಟ್ಗಳು ಮಾಡುತ್ತೆ ಅದಕ್ಕೋಸ್ಕರ ವಿಡಿಯೋವನ್ನ ಯಾವುದೇ ರೀತಿ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ ಯಾಕಂತ ಹೇಳಿದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ಮ ಅಪಾಯಿಂಟ್ಮೆಂಟ್ ಹಾಗೂ ಜಾಯ್ನಿಂಗ್ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋವನ್ನು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋವನ್ನು ಜಾಸ್ತಿ ಲ್ಯಾಗ್ ಮಾಡದೆ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಳ್ತಾ ಹೋಗೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ನೀವು ಈಗಾಗ್ಲೇ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಮ ಒಂದು ಪ್ರೀತಿ ಮತ್ತು ಗೆ ನಮ್ಮ ಒಂದು ಧನ್ಯವಾದಗಳು ಜಾಸ್ತಿ ಲಾಗ್ ಮಾಡದೆ ವಿಡಿಯೋವನ್ನ ನೋಡ್ಕೊಂಡು ಹೋಗೋಣ ಈಗಾಗಲೇ ಎರಡು ಅಪ್ಡೇಟ್ಗಳು ಇದೆ ಅಂತ ಹೇಳ್ಬಿಟ್ಟು ಹೇಳಿದೀನಿ ಆ ಅಪ್ಡೇಟ್ ಯಾವುದು ಅಂತ ಹೇಳಿದ್ರೆ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಕಂಪ್ಯೂಟರ್ ಡಿಪ್ಲೊಮೋ ಸರ್ಟಿಫಿಕೇಟ್ ನ ಅವಶ್ಯಕತೆ ಇದೆಯೇ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಕೆಲವೊಂದು ವಿಡಿಯೋದಲ್ಲಿ ನೋಡಿರುವ ಪ್ರಕಾರ ಹೇಳಿರುವ ಪ್ರಕಾರ ಇಲ್ಲಿ ಅವ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಡಿಪ್ಲೊಮೋ ಸರ್ಟಿಫಿಕೇಟ್ ನ ಅವಶ್ಯಕತೆ ಇದೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಸಮಯದಲ್ಲಿ ಇದು ಇದನ್ನ ಹೊಂದಿರಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಗೊತ್ತಿಲ್ಲ ಯಾವ ಉದ್ದೇಶದಿಂದ ಅಂತ ಹೇಳ್ಬಿಟ್ಟು ಆದ್ರೆ ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ ಕಂಪ್ಯೂಟರ್ ಡಿಪ್ಲೊಮೋ ಸರ್ಟಿಫಿಕೇಟ್ ನ ಒಂದು ಅವಶ್ಯಕತೆ ಇಲ್ಲ ನಿಮ್ಮ ಬಳಿ ಆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೋಟಿಫಿಕೇಶನ್ ಅಲ್ಲಿ ಅದು ಎಲ್ಲೂ ಕಂಪಲ್ಸರಿ ಅಂತ ಹೇಳ್ಬಿಟ್ಟು ತೋರಿಸಿಲ್ಲ ಮತ್ತೆ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಕೆಲವರು ಅವಸರ ಅವಸರವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಹೇಳಿರುವಂತಹ ಒಂದು ಇನ್ಸ್ಟಿಟ್ಯೂಟ್ಗೆ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ ದುಡ್ಡು ಕೊಟ್ಬಿಟ್ಟು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳೋದಿಕ್ಕೆ ಹೊರಟಿದ್ದಾರೆ ಸೊ ಅವರಿಗೆ ಏನು ಅಂತ ಹೇಳಿದ್ರೆ ಇದರ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಟೈಮ್ ಮತ್ತು ಹಣ ಎರಡೂ ವೇಸ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಈಗ ರಿಸಲ್ಟ್ ಬರೋದ್ರಿಂದ ನೀವು ಒಂದ್ ವೇಳೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಮಾಡಿಸಿ ಇಟ್ಕೊಂಡ್ರು ಸಹ ಏನು ಅಂತ ಹೇಳಿದ್ರೆ ಇಶ್ಯೂ ಕ್ರಿಯೇಟ್ ಆಗುತ್ತೆ ಇಲ್ಲಿ ಏನು ಅಂದ್ರೆ ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ ಡಿಪ್ಲೊಮವನ್ನು ಮಾಡ್ಕೋಬೇಕಾದ್ರೆ ನಿಮಗೆ ಸಿಕ್ಸ್ಟಿ ಡೇಸ್ ಅಂದ್ರೆ ಎರಡು ತಿಂಗಳ ಒಂದು ಕಾಲಾವಧಿ ಅನ್ನೋದು ಬೇಕೇ ಬೇಕು ಒಂದು ವೇಳೆ ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಇದನ್ನ ಸಬ್ಮಿಟ್ ಮಾಡಿದಾಗ ನಿಮಗೆ ಸಹ ತೊಂದರೆ ಆಗುತ್ತೆ ಕೆಲವೊಮ್ಮೆ ನಿಮ್ಮನ್ನ ಕ್ಯಾಂಡಿಡೇಟ್ ಪಟ್ಟಿಯಿಂದ ಹೊರ ಹಾಕ್ಬಹುದು ಅಥವಾ ನಿಮ್ಮ ಅಗೇನ್ಸ್ಟ್ ಲೀಗಲ್ ಆಕ್ಷನ್ आग सरी ಮತ್ತೊಂದು ಕ್ವೆಶನ್ ರೈಸ್ ಆಗ್ಬೋದು ಏನು ನಮಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನಮಗೆ ಈ ಒಂದು ಸರ್ಟಿಫಿಕೇಟ್ ಅಂದ್ರೆ ಕಂಪ್ಯೂಟರ್ ಡಿಪ್ಲೊಮೋ ಸರ್ಟಿಫಿಕೇಟ್ ಕೇಳಿದ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವೇಳೆ ವೇರಿಫೈಯಿಂಗ್ ಅಥಾರಿಟಿ ಆಗಿರಬಹುದು ಅಥವಾ ಎಂಗೇಜಿಂಗ್ ಅಥಾರಿಟಿ ಆಗಿರ್ಬೋದು ನೀವು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಆಗಿ ನಿಮ್ಮ ಒಂದು ಕಂಪಲ್ಸರಿ ಡಾಕ್ಯುಮೆಂಟ್ ಜೊತೆಗೆ ಇದನ್ನೇನಾದ್ರೂ ಕೇಳಿದ್ರು ಅಂತ ಇಟ್ಕೊಳ್ಳೋಣ ಆಗ ನೀವೇನ್ ಹೇಳ್ಬೋದು ಅಂತ ಹೇಳಿದ್ರೆ ಇದರ ಒಂದು ಇದ್ರೆ ನಾನು ಜಾಯಿನ್ ಆದ ನಂತರದಲ್ಲಿ ಅಂದ್ರೆ ನಾನು ಈ ಪೋಸ್ಟಿಗೆ ಜಾಯಿನ್ ಆದ ನಂತರದಲ್ಲಿ ಮೂರು ನಾಲ್ಕು ತಿಂಗಳ ಒಳಗೆ ಕಂಪ್ಯೂಟರ್ ಡಿಪ್ಲೊಮೊ ಸರ್ಟಿಫಿಕೇಟ್ ಅಂದ್ರೆ ಕಂಪ್ಯೂಟರ್ ಡಿಪ್ಲೊಮೋ ಮಾಡಿ ಆ ಸರ್ಟಿಫಿಕೇಟ್ ಅನ್ನ ನಾನು ಏನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಇದು ಕಂಪಲ್ಸರಿ ಇಲ್ಲ ಇನ್ ಕೇಸ್ ಅವರು ಕೇಳಿದ್ರು ಅಂದ್ರೆ ನೀವು ಈ ರೀತಿಯಾಗಿ ನಿಮ್ಮ ಒಂದು ಉತ್ತರವನ್ನ ಕೊಡಬಹುದು ಏನು ಅಂದ್ರೆ ಇದು ಕಂಪಲ್ಸರಿ ಆಗಿಲ್ಲ ಇದನ್ನ ಪ್ಲೀಸ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇದು ಕಂಪಲ್ಸರಿ ಆಗಿಲ್ಲ ಹಾಗಾದ್ರೆ ಕಂಪಲ್ಸರಿ ಆಗಿರುವಂತಹ ಸರ್ಟಿಫಿಕೇಟ್ ಭಾಗದಲ್ಲಿ ತಿಳಿಸಲಾಗಿದೆ ಈಗ ನಾನು ಸೆಕೆಂಡ್ ಅಪ್ಡೇಟ್ ರಿಸಲ್ಟ್ ನ ಸೆಕೆಂಡ್ ಅಪ್ಡೇಟ್ ಅನ್ನ ಹೇಳ್ತಾ ಇದೀನಿ ಈಗಾಗಲೇ ನೀವೆಲ್ಲ ಕ್ಯಾಂಡಿಡೇಟ್ ಗಳು ಏನು ಅಂತ ಹೇಳಿದ್ರೆ ರಿಸಲ್ಟ್ ಗೆ ವೇಟ್ ಮಾಡ್ತಿದ್ದೀರಾ ಮತ್ತೆ ನೀವು ಚೆಕ್ ಮಾಡ್ತಾನೆ ಇದ್ದೀರಾ ಬೇರೊಂದು ವೆಬ್ಸೈಟ್ ಅಲ್ಲಿ ಇರ್ಬೋದು ಅದೇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ತೀರಾ ಕೆಲವೊಂದು ವೆಬ್ಸೈಟ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಅಂಡರ್ ಮೇಂಟೆನೆನ್ಸ್ ಇದೆ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ ಇನ್ನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದ್ರೆ ರಿಸಲ್ಟ್ ಅಂಡರ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಮತ್ತೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು ಏನು ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಹಾಗೂ ನಿಮ್ಮ ಫೋನ್ ನಂಬರ್ ಯಾವುದು ನೀವು ಅಪ್ಲೈ ಮಾಡುವಾಗ ಕೊಟ್ಟಿರ್ತೀರ ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಳಿ ನಿಮ್ಮ ಒಂದು ಫೋನ್ ಇರತ್ತಲ್ಲ ನಿಮ್ಮ ಒಂದು ಫೋನ್ ನಂಬರನ್ನು ರಿಚಾರ್ಜ್ ಮಾಡಿಟ್ಕೊಳ್ಳಿ ಇಂಟರ್ನೆಟನ್ನು ನೀವು ಆನ್ ಮಾಡಿಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗಳಿಗೆ ಆ ಒಂದು ಮೆಸೇಜ್ ಅನ್ನ ಅವರು ತಲುಪಿಸ್ತಾರೆ ಕೆಲವು ಸಲ ಏನಾಗೋ ಸಾಧ್ಯತೆ ಇರತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆನೆ ನಿಮಗೆ ಏನು ಅಂತ ಹೇಳಿದ್ರೆ ಈ ಒಂದು ನಿಮ್ಮ ಒಂದು ರಿಸಲ್ಟ್ ನ ಒಂದು ಮಾಹಿತಿ ಕೊಡಬಹುದು ಮತ್ತೆ ಇಮೇಲ್ ಸಹ ಆಕ್ಟಿವೇಟ್ ಇಟ್ಕೊಳ್ಳಿ ಕೆಲವೊಮ್ಮೆ ಫೋನ್ ನಂಬರ್ ಗೆ ಬರ್ಲಿಲ್ಲ ಅಂದ್ರೆ ಗೆ ಬರುವಂತ ಸಾಧ್ಯತೆ ಇರತ್ತೆ ಇಮೇಲ್ ನ ಇನ್ಬಾಕ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ತಾ ಇರಿ ಕೆಲವೊಮ್ಮೆ ಇನ್ಬಾಕ್ಸ್ ಫುಲ್ ಆದ್ರೆ ಸ್ಪ್ಯಾಮಿಗೆ ಫೋಲ್ಡರ್ ಸಹ ನೀವು ಸ್ಪ್ಯಾಮ್ ಫೋಲ್ಡರ್ ಅಂತ ಇರತ್ತಲ್ಲ ಸ್ಪಾಮ್ ಅಂತ ಎಸ್ ಪಿ ಎ ಎಂ ಅಂತ ಇದೆಯಲ್ಲ ಅದನ್ನು ಸಹ ನೀವೇನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ತಾ ಇರಿ ಈ ಎರಡು ಮುಖ್ಯವಾದಂತಹ ಒಂದು ಅಪ್ಡೇಟ್ ಆಗಿದೆ ಪ್ಲೀಸ್ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೂ ಹೇಳ್ತೀನಿ ಕಂಪಲ್ಸರಿ ಯಾವ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಕಂಪ್ಯೂಟರ್ ಡಿಪ್ಲೊಮೊ ಸರ್ಟಿಫಿಕೇಟ್ ಅನ್ನೋದು ಕಂಪಲ್ಸರಿ ಇಲ್ಲ ಈಗಾಗಲೇ ವಿಡಿಯೋದ ಮೊದಲ ಭಾಗದಲ್ಲಿ ನಾನು ಏನ್ ತಿಳಿಸಿದ್ದೆ ನಿಮಗೆ ಯಾವುದು ಕಂಪಲ್ಸರಿ ಇರುವಂತಹ ಒಂದು ಸರ್ಟಿಫಿಕೇಟ್ಗಳು ಯಾವುದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನೀವು ತೆಗೆದುಕೊಂಡು ಹೋಗ್ಬೇಕಾದಂತಹ ಸರ್ಟಿಫಿಕೇಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ಸಹ ಹೇಳ್ತೀನಿ ಅಂತ ಹೇಳಿದೆ ಅದೇ ಪ್ರಕಾರವಾಗಿ ನೀವು ನೋಟ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಾರ್ಕ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಶೀಟ್ ಅಂತ ಹೇಳಿದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಐಡೆಂಟಿಫೈ ಪ್ರೂಫ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಒಂದು ವೇಳೆ ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗಿಗಳಾಗಿದ್ರೆ ಅಂತವರಿಗೆ ಸೊ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅ ಮೆಡಿಕಲ್ ಆಫೀಸರ್ ಆಫ್ ಎನಿ ಗವರ್ಮೆಂಟ್ ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಆಗಿರಬಹುದು ಬೇರೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಏನು ಈ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಇಟ್ಕೊಳ್ಳೇಬೇಕಾಗತ್ತೆ ಇದು ಕಂಪಲ್ಸರಿ ಸರ್ಟಿಫಿಕೇಟ್ಗಳು ಈ ಈ ಎಲ್ಲಾ ಸರ್ಟಿಫಿಕೇಟ್ಗಳು ವರ್ಜಿನಲ್ ಆಗಿರ್ಬೇಕಾಗತ್ತೆ ಈ ಮತ್ತೆ ಈ ವರ್ಜಿನಲ್ ಡಾಕ್ಯುಮೆಂಟ್ಸ್ ಗಳ ಒಂದು ಎರಡು ಸೆಟ್ ಜೆರಾಕ್ಸ್ ಅನ್ನ ನೀವು ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಹಾಕ್ಬಿಟ್ಟು ಇಟ್ಕೊಂಡಿರ್ಬೇಕಾಗತ್ತೆ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಇವಾಗಲೇ ನೀವು ಒಂದು ಸಲ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಯಾವುದೇ ರೀತಿಯ ಪ್ಯಾನಿಕ್ ಆಗುವಂತಹ ಗಾಬರಿ ಆಗುವಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಈ ಎರಡು ಅಪ್ಡೇಟ್ಸ್ಗಳು ನಿಮಗೋಸ್ಕರ ಸೊ ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಮತ್ತೆ ಇಲ್ಲಿ ಯಾವುದು ಕಂಪಲ್ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಈಗಾಗಲೇ ಗೊತ್ತಾಗಿದೆ ಯಾವುದು ಕಂಪ್ಯೂಟರ್ ಡಿಪ್ಲೊಮೊ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಈಗಾಗ್ಲೇ ತಿಳಿಸಿರುವಂತೆ ಐ ಹೋಪ್ ಈ ಒಂದು ವಿಡಿಯೋದ ಒಂದು ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಮತ್ತೆ ನೀವು ಈ ಒಂದು ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನ ವಿತ್ ಯೋ ಲವ್ ಅಂಡ್ ಸಪೋರ್ಟ್ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೂ ಮೆರಿಟ್ ಲಿಸ್ಟ್ ನ ಮಾಹಿತಿಯನ್ನು ಸಹ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಧನ್ಯವಾದಗಳು